ಪೂಜ್ಯ ಸದ್ಗುರು ಮಾಣಿಕ್ ಪ್ರಭು ಮಹಾರಾಜರ ಬಗ್ಗೆ ತಮ್ಮ ನುಡಿಗಳಲ್ಲಿ ಕೇಳಬೇಕು ಅನ್ನೋದು ನಮ್ಮೆಲ್ಲರ ಅಭಿಲಾಷೆ ದಯವಿಟ್ಟು ಅವರ ಬಗ್ಗೆ ತಿಳಿಸ್ಕೊಡ್ಬೇಕಾಗಿ ಪ್ರಾರ್ಥನೆ ವಂದೇ ಶ್ರೀ ಪ್ರಭು ಸದ್ಗುರುಂ ಗುಣನಿಧಿ ಸದ್ಭಕ್ತಕಲ್ಪದ್ರುಮಾನ ಶರಣಂ ಶರಣ್ಯಮಲಂ ತ್ವನಾಥಾಶ್ರಮ ಯತ್ಸತ್ತ ಸ್ಥಾವರ ಭವೋ ದೇಹಸ್ ಚೇಷ್ಟಾನ್ವಿ ಸೋಯಂ ವೋ ವಿಧಾತು ವಾಂಛಿತ ಫಲಂ ಮಾಣಿಕ್ಯಕಲ್ಪದ್ರ सदाशिवसाररंभा शंकरचार्य मध्यमा अस्मदाचार्यपर्यता वंदे गुरुपरम दत्तात्रेय भगवान्दत्ताेयस्व वंदे दत्तावधत विधिहरीशिवत्मक देशिका श्रीपालश्रीरवाक्यं श्रित विपदपहमं चिद्घनकृसिह ಯತಿಕುಲ ತಿಲಕಂ ಭಕ್ತಕಾರ್ಯಾಮರಧ್ರೂಮಂ ವಂದೇ ಮಾಣಿಕ್ಯ ಪ್ರಭುಂ ತಂ ಸಕಲ ಮತಗುರುಂ ಸತ್ವಂ ಚತುರ್ಥಂ ಅಂಥೇಳಿ ಪ್ರಭು ಮಹಾರಾಜರು ಸ್ತುತಿ ಬರುತ್ತೆ ಭಗವಾನ್ ದತ್ತಾತ್ರೇಯ ಏನಿದ್ದಾರೋ ಬೆಳಗ್ಗೆ ದತ್ತಾತ್ರೇಯ ಸ್ವರೂಪನ ವರ್ಣನೆ ಮಾಡಿದ್ದೀನಿ ಭಗವಾನ್ ದತ್ತಾತ್ರೇಯ ಎರಡನೇ ಅವತಾರ ಯಾರು ಅಂದರೆ ಶ್ರೀಪಾದ ಶ್ರೀವಲ್ಲಭರು ಕಲೌ ಶ್ರೀಪಾದವಲ್ಲಭ ಶ್ರೀಪಾದ ಶ್ರೀವಲ್ಲಭರು ಮೊದಲು ದತ್ತಾತ್ರೇಯ ಸೆಕೆಂಡ್ ಶ್ರೀಪಾದ ಶ್ರೀವಲ್ಲಭ ಮೂರನೇ ಅವರು ಯಾರು ಅಂದರೆ ಯತಿಕುಲ ತಿಲಕಂ ನರಸಿಂಹ ಸರಸ್ವತಿ ಸ್ವಾಮಿ ಮಹಾರಾಜರು ನಾಲ್ಕನೇವರು ಯಾರು ಶುದ್ಧ ಭಕ್ತ ಕಾರ್ಯ ಒಂದೇ ಮಾಣಿಕ್ಯ ಪ್ರಭುಂ ತಮ್ ಸಕಲ ಮತಗುರು ಶುದ್ಧ ಸತ್ವಂ ಚತುರ್ಥಂ ಅಂಥೇಳಿ ಆ ಅವತಾರ ಮಾಲಿಕೆಯಲ್ಲಿ ದತ್ತಾತ್ರೇಯ ನರಸಿಂಹ ಶ್ರೀಪಾದ ವಲ್ಲಭ ನರಸಿಂಹ ಸರಸ್ವತಿ ಆಮೇಲೆ ಪ್ರಭು ಮಹಾರಾಜರು ಈ ಥರ ಅವತಾರ ಪರಂಪರೆ ಇದೆ ಪ್ರಭು ಮಹಾರಾಜರು ಏಯ್ಟೀನ್ ಸೆವೆಂಟೀನ್ನಲ್ಲಿ ಸಮೀಪ ಲಾಡವಂತಿ ಅಂತ ಊರಿದೆ ಆ ಊರಿನಲ್ಲಿ ಅವತಾರ ತಗೊಂಡ್ರು ಧಾರಣ ಮಾಡಿದರು ಅವತಾರ ಧಾರಣ ಮಾಡಿದರು ಅವ್ರ ತಾಯಿ ಭಯಾದೇವಿ ಅಂತಿದ್ರು ಅವ್ರ ತಂದೆ ಮನೋಹರ್ ನಾಯಕ್ ಅಂತಿದ್ರು ಬಹಳ ಸತ್ಪಶೀಲ್ ದಂಪತಿ ಅವರು ಇಂಥ ಪುತ್ರ ಆಗ ಪುತ್ರನಾಗಬೇಕು ಅಂಥೇಳಿ ಬಹಳ ಅನುಷ್ಠಾನ ಮಾಡಿದರು ಅವ್ರ ಅನುಷ್ಠಾನಕ್ಕೆ ಮೆಚ್ಚಿ ರಾಮನವಮಿ ದಿನ ದೃಷ್ಟಾಂತ ಆಯಿತು ಭಗವಾನ್ ದತ್ತಾತ್ರೇ ನಾನೇ ನಾನೇ ರೂಪದಾಗ ನಿಮ್ಮ ಮನೆಯಲ್ಲಿ ಹುಟ್ಟತೀನಿ ಅಂತ ಹೇಳಿ ಹೇಳಿದರು ಆ ಅಭಿವಚನದ ಪ್ರಕಾರ ಮಾರ್ಗಶೀರ್ಷ ಮಾಸ ದತ್ತ ಜಯಂತಿ ದಿನ ಲಾಡವಂತಿಯಲ್ಲಿ ಅವತಾರ ಆಯಿತು ಟ್ವೆಂಟಿ ಸೆಕೆಂಡ್ ಡಿಸೆಂಬರ್ ಏಯ್ಟೀನ್ ಸೆವೆಂಟೀನ್ ಬಾಲ್ಯದಿಂದನೇ ಪ್ರಭುಗಳು ಬಹಳ ಸ್ವಚ್ಛಂದಿ ಅವರಿಗೆ ಸ್ಕೂಲಿಗೆ ಕಳಿಸ್ಬೇಕು ವಿದ್ಯಾಭ್ಯಾಸ ಮಾಡಬೇಕು ಗುರುಗಳ ಹತ್ರ ಕಳಿಸ್ಬೇಕು ಎಷ್ಟೋ ಪ್ರಯತ್ನಗಳು ಅದು ಎಲ್ಲೂ ಹೋಗಿಲ್ಲ ಅವರು ಒಂದು ಹೊಂಟ ಹೊಂಟೋರು ವನದಲ್ಲಿ ಹೊಂಟೋರು ಅಂದರೆ ಮೂರು ದಿನ ಆ ಕಡೆ ಮಲ್ಕೊಂಡ್ರು ಅಂದರೆ ಎರಡೆರಡು ದಿನ ಮಲ್ಕೊಳ್ಳೋದೆ ಹಾಂ ಎಲ್ಲರ ಹೋಗಿಬಿಟ್ರು ಗೆಳೆಯರ ಜೊತೆಗೆ ಹೊಂಟೋದ್ರು ಅಂದರೆ ಆ ಕಡೆ ಹೋಗೋದು ಈ ಥರ ಬಹಳ ಸ್ವಚ್ಛಂದ ಇದ್ರು ಅವರು ಅವ್ರ ತಂದೆ ಅವ್ರ ಉಪನಯನ ಆದ ತಕ್ಷಣವೇ ಕೆಲವೇ ದಿನದಲ್ಲಿ ಅವ್ರು ತೀರ್ಕೊಂಡ್ರು ಅವರು ತಂದೆ ತಾಯಿ ವಿಚಾರ ಯಾಕೆ ಪರಿಸ್ಥಿತಿ ಚೆನ್ನಾಗಿದ್ದಿಲ್ಲ ಮನೆಯರು ತಮ್ಮ ಅಣ್ಣನ ಹತ್ರ ಬಸವಕಲ್ಯಾಣ ಅಂತ ಹುಡಿದೆ ಅಂದರೆ ಪ್ರಭುಗಳು ಮಾತುಲು ಅವ್ರ ಮನೆ ಮಾಮಾನ್ ಮನೆ ಅಲ್ಲಿ ಹೋಗಿ ಉಳ್ಕೊಂಡ್ರು ಆ ಮಾಮಾ ಬಹಳ ಸ್ಟ್ರಿಕ್ಟ್ ಇದ್ರು ಅವರು ಇವನು ಅಭ್ಯಾಸ ಮಾಡಬೇಕು ಓದಬೇಕು ಶಾಣೆ ಆಗಬೇಕು ಅಂತೇಳಿ ಬಹಳ ಪ್ರಯತ್ನ ಮಾಡಿದರು ಇವ್ರಿಗೆ ಒಂದು ಸ್ವಲ್ಪ ಅಕ್ಷರ ಜ್ಞಾನ ಆಗಿತ್ತು ಇವ್ರಿಗೇನಂದ್ರೆ ಒಂದ್ರು ಇರಿ ಅಕ್ಟ್ರಾ ಇರುತ್ತಲ್ಲ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾರೆ ಹಳೆ ಕಾಲದಲ್ಲಿ ರೋಡ್ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾರೆ ಆ ಅಕ್ಟ್ರಾಯ್ ನಾಕ ಅಂತಿರುತ್ತೆ ಚುಂಗಿ ನಾಕ ಇರುತ್ತೆ ಆ ಅಕ್ಟ್ರಾಯ್ ಮೇಲೆ ಅವರಿಗೆ ನೌಕರಿ ಇಸ್ಕೊಟ್ರು ಹನ್ನೆರಡು ವರ್ಷ ವಯ ಅಲ್ಲಿ ಕೂತು ಯಾವುದೇ ಗಾಡಿ ಬೈಲು ಬಂಡಿ ಬಂತು ಅಂತಂದರೆ ಅವನತ್ರ ನಾಲ್ಕು ಅಣೆ ಎಂಟು ಅಣೆ ಈ ಥರ ಟ್ಯಾಕ್ಸ್ ತೊಗೊಂಡು ಅವನಿಗೆ ರಸೀದ್ ಕೊಡೋದು ಕೆಲಸ ಆ ಕೆಲಸದ ಮೇಲೆ ಇವ್ರದು ನಿಯುಕ್ತಿ ಆಯಿತು ಅಲ್ಲಿ ಕೂಡಬೇಕು ಅವೆಲ್ಲ ಟ್ಯಾಕ್ಸ್ ಕಲೆಕ್ಟ್ ಮಾಡಬೇಕು ಸಾಯಂಕಾಲ ಅದು ಎಷ್ಟು ಬರುತ್ತೋ ಅದೆಲ್ಲ ಹಂಚಾಗ್ತದೆ ಅದು ಸರ್ಕಾರಿ ಹಣ ಅದು ಮಿಸ್ ಅಪ್ರೊಪ್ರಿಯೇಷನ್ ಆಫ್ ಫಂಡ್ಸ್ನಲ್ಲಿ ಬರುತ್ತೆ ಆ ಥರ ನೀವು ಮಾಡ್ಲಿಕ್ಕಾಗಲ್ಲ ಕಲೆಕ್ಟ್ ಗೌರ್ಮೆಂಟ್ ಟ್ಯಾಕ್ಸ್ ಏನು ಕಲೆಕ್ಟ್ ಆಗುತ್ತೆ ಅದನ್ನು ನೀವು ಈ ಥರ ಅಪ್ರೋಪ್ರಿಯೇಟ್ ಮಾಡೋದು ಸಾಧ್ಯ ಇಲ್ಲ ಆದರೆ ಅವ್ರ ದಿನ ಎಷ್ಟು ಬರುತ್ತೋ ಅಷ್ಟೆಲ್ಲ ಹೆಂಚಾಕ್ತಿರು ಗರೀಬರಿಗೆ ಅವರಿಗೆ ಇವರಿಗೆ ಕುಂಟ್ರಿಗೆ ಕೊಡ್ರಿಗೆ ಎಲ್ಲರಿಗೂ ಕೊಂಟಾಕಿ ಅದು ರಿಪೋರ್ಟ್ ಹೋಯ್ತಪ್ಪ ಇವನು ಹಿಂಗೆ ಮಾಡ್ತಾನೆ ಅಂತೇಳಿ ಮಾಮಗೆ ಭಾರಿ ಸಿಟ್ಟು ಬಂತು ಭಾರಿ ಸಿಟ್ಟು ಬಂತು ಒಂದಿನ ಪ್ರಭುಗಳಿಗಂದರು ನೀನು ನನ್ನ ಮನೆಗೆ ಇರೋದಕ್ಕೆ ಅವಶ್ಯಕತೆ ಇಲ್ಲ ನೀನು ನಿನ್ನ ನೀ ವ್ಯವಸ್ಥೆ ಮಾಡ್ಕೋ ನನ್ನ ಮನೆಯಾಗ ಇರಬೇಡ ನೀನು ಸಿಟ್ಟು ಬಂತು ಸಿಟ್ಟು ಬಂತು ನನ್ನ ಮನ ಇರಬೇಡ ಅಂತ ಅವ್ರಿಗೆ ಇದೇ ಬೇಕಾಗಿತ್ತು ಇದೇ ಅವಸರದ ಪ್ರತೀಕ್ಷೆ ಮಾಡ್ತಾ ಇದ್ರು ಎದ್ರು ಆಗಲಿ ಬಾಬಾ ನಿಮ್ಮ ಇಚ್ಛಾ ಅಂದ್ರು ಹುಟ್ಟಿದ ಧೋತ್ರ ಹರಿದು ಅದರದ್ದು ಕೌಪಿನ ಮಾಡಿ ಅಹ್ ಧಾರಣ ಮಾಡ್ಕೊಂಡ್ರು ನಮಸ್ಕಾರ ಮಾಡಿದ್ರು ಮಾಮ ನಾ ನಡೀತೀನಿ ಅಂತ ಮನೆ ಬಿಟ್ಟು ಹೊಂಟರು ಮನೆ ಬಿಟ್ಟು ಎಲ್ಲಿ ಹೋದ್ರು ಮನೆ ಬಿಟ್ಟು ಹನ್ನೆರಡು ವರ್ಷದ ಕಾಲ ಪ್ರಭುಗಳು ಒಬ್ರೆ ಪದಯಾತ್ರಾ ಮಾಡ್ಕೋತ ಅಖಂಡ ಭಾರತ ತಿರುಗಾಳ್ ಕಾಶಿ ಹಿಡ್ಕೊಂಡು ರಾಮೇಶ್ವರವರಿಗೆ ಕಚ್ಛ ಹಿಡ್ಕೊಂಡು ಕಾಮರೂಪವರಿಗೆ ಅಖಂಡ ಭಾರತ ಎಲ್ಲ ಕ್ಷೇತ್ರಗಳು ಆ ಕಾಲದ ಎಲ್ಲ ಸಂತರು ಆ ಕಾಲದ ಎಲ್ಲ ಸಜ್ಜ ಮಹರ್ಷಿಗಳು ಆ ಕಾಲದ ಮಹಂತರು ದೊಡ್ಡ ದೊಡ್ಡ ಮಂದಿ ಎಲ್ಲರಿಗೂ ಭೇಟಿ ಅಖಂಡ ಭಾರತ ಅನ್ನೋದು ಒಬ್ಬರೇ ಸುತ್ತಾಕೋತ ಪ್ರಭುಗಳು ಹೊಂಟಿದಾಗೆ ಅವ್ರು ಸರಿ ಅವ್ರ ಒಬ್ಬರೇ ಇತ್ತು ಯಾರೂ ಇದ್ದಿಲ್ಲ ಯಾವಾಗ ಅವರು ಇಪ್ಪತ್ತೆಂಟನೇ ವರ್ಷ ಅವ್ರ ವಯ ಅವಾಗ ಇಲ್ಲಿ ವಾಪಸ್ ಬಂದರು ಅವಾಗ ಅವ್ರ ಜೊತೆ ಹನ್ನೆರಡು ನೂರು ಜನ ಬ್ರಹ್ಮಚಾರಿಗಳು ಶಿಷ್ಯರಿದ್ದರು ಅಂದರೆ ಅಲ್ಲಿ ಕಾಶಿನಲ್ಲಿ ನಾಲ್ಕು ಜನ ಬಂದರು ರಾಮೇಶ್ವರನಲ್ಲಿ ಇಬ್ಬರು ಬಂದರು ಪುಣಾದಾಗ ನಾಲ್ಕು ಮಂದಿ ಬಂದರು ಮತ್ತು ಅಲ್ಲಿ ಗಯಾದಾಗ ಒಂದು ನಾಲ್ಕು ಮಂದಿ ಸೇರಿಕೊಂಡ್ರು ಈ ಥರ ಪ್ರಭುಗಳು ಮನೆ ಬಿಟ್ಟು ಹೋಗಿದಾಗ ಒಬ್ಬರೇ ಹೊಂಟಿದ್ರು ವಾಪಸ್ ಯಾವಾಗ ಬಂದರು ಮನೆಗೆ ಬರ್ಲಿಕ್ಕೆ ಅಂತೇಳಿ ಹೊಂಟರು ವಾಪಸ್ ಇಪ್ಪತ್ತೆಂಟನೇ ವರ್ಷ ವಯ ಅವ್ರದ್ದು ಅವಾಗ ವಾಪಸ್ ಬರುವಾಗ ಏಯ್ಟೀನ್ ಫಾರ್ಟಿ ಫೈವ್ನಾಗ ಅಂದ್ರೆ ಅವ್ರ ಸರಿ ಹನ್ನೆರಡು ನೂರು ಮಂದಿ ಬ್ರಹ್ಮಚಾರಿಗಳು ಶಿಷ್ಯರಿದ್ರು ಆ ಮನೆಗೆ ಹೋಗುವಾಗ ಬಸವ ಕಲ್ಯಾಣಕ್ಕೆ ವಾಪಸ್ ಹೋಗುವಾಗ ಪ್ರಭುಗಳು ಈ ಸ್ಥಾನದ ಮೇಲೆ ಬಂದರು ಮಾಣಿಕ್ಯನಗರ ಅವಾಗ ಮಾಣಿಕ್ಯನಗರ ಅಂತ ಯಾವ್ದು ಇಲ್ಲ ಇಲ್ಲಿ ಒಂದು ಪ್ರಾಚೀನ ಶಿವಾಲಯ ಪ್ರಭು ಮಂದಿರದಲ್ಲಿ ಒಂದು ಶಿವಾಲಯ ಇದೆ ಆ ಶಿವಾಲಯದ ಕಟ್ಟಿ ಮೇಲೆ ಕೂತರು ಅವ್ರಿಗೆ ಈ ಸ್ಥಾನ ಬಹಳ ಹಿಡಿಸಿತ್ತು ಇದು ಬಹಳ ಚೆನ್ನಾಗಿದೆ ಅಂತ ತಿಳ್ಕೊಂಡು ಇಲ್ಲೇ ನಾನು ಇರ್ತೀನಿ ಅಂತ ನಿಶ್ಚಯ ಮಾಡಿದ್ರು ಇಲ್ಲಿಂದ ಎಲ್ಲೂ ಹೋಗಲಿಲ್ಲ ಇಲ್ಲೇ ಕೂತರು ಇಪ್ಪತ್ತು ವರ್ಷದ ಕಾಲ ಪ್ರಭುಗಳು ಫೈವ್ ಅವ್ರ ವಯಸ್ಸು ಏನಿತ್ತು ಅಂತಂದ್ರೆ ಫಾರ್ಟಿ ಸೆವೆನ್ ಫಾರ್ಟಿ ಏಟ್ ಇಯರ್ಸ್ ಇತ್ತು ಅವಾಗ ಇದೇ ಸ್ಥಾನದಾಗೆ ಪ್ರಭುಗಳು ಜೀವಂತ ಮಹಾಸಮಾಧಿಯಲ್ಲಿ ಪ್ರವೇಶ ಮಾಡಿದ್ರು ಜೀವಂತ ಮಹಾ ಸಮಾಧಿ ಅಂತಂದ್ರೆ ಸಂಜೀವನಿ ಸಮಾಧಿ ಅಂತೀವಿ ನಾವು ನಮ್ಮ ಹತ್ರ ಬೇರೆ ಕಡೆ ಏನಾದ್ರು ಯತಿಗಳು ಮುಕ್ತಿ ಆಯಿತು ಅಂತಂದ್ರೆ ಅವರಿಗೆ ಭೂಮಿ ಸಮಾಧಿ ಕೊಡೋ ಪದ್ಧತಿ ನಮ್ಮ ಹತ್ರ ಇದೆ ಆದ್ರೆ ಅದು ಏನು ದೇಹತ್ಯಾಗ ಆದ್ಮೇಲೆ ಆ ಪಾರ್ಥಿವ ದೇಹಕ್ಕೆ ಸಮಾಧಿ ಇದೆ ಆದ್ರೆ ಪ್ರಭುಗಳ ಸಮಾಧಿ ಏನಿದೆ ಅದು ಸಂಜೀವನಿ ಸಮ ಪ್ರಭುಗಳು ಸ್ವತಃ ಹೋಗಿ ಒಳ ಕೂತಿದ್ದಾರೆ ಒಳ ಕೂತು ಇದನ್ನ ಬಂದ್ ಮಾಡ್ರಿ ಅಂತ ಹೇಳಿದ್ದಾರೆ ರಾಘವೇಂದ್ರ ಸ್ವಾಮಿಗಳು ಇದ್ರೆಲ್ಲ ಅಂತಾನೆ ಇರಲಿ ಹಳ್ಳಂದಿಯಲ್ಲಿ ಜ್ಞಾನೇಶ್ವರ ಮಹಾರಾಜ ಸಮಾಧಿ ಅದೇ ತರ ಅದೇ ತರ ಪ್ರಭು ಮಹಾರಾಜ ಸಮಾಧಿ ಇದೆ ಈಗ ನಲವತ್ತೆಂಟು ವರ್ಷದ ವಯರಲ್ಲಿ ಪ್ರಭುಗಳು ಏನ್ ಕಾರ್ಯ ಮಾಡಿದ್ರು ಅಂತಂದ್ರೆ ಮುಖ್ಯವಾಗಿ ನೋಡಿದ್ರೆ ಎರಡು ಕೆಲಸ ಮಾಡಿದ್ರು ಒಂದೇನು ಒಂದ್ರೆ ಪ್ರಭುಗಳು ಬ್ರೀದ ಏನು ಅಂದ್ರೆ ಭಕ್ತ ಕಾರ್ಯ ಕಲ್ಪದ್ರಮ ಅಂತ ಹೇಳಿ ಅಂದ್ರೆ ಯಾರ್ಯಾರ ಅವ್ರ ಹತ್ರ ಬಂದ್ರು ಅವ್ರದ್ದು ಏನು ಮನೋಕಾಮನ ಇತ್ತು ಅದನ್ನೆಲ್ಲ ಪೂರ್ಣ ಮಾಡತ್ ಪೂರ್ಣ ಮಾಡ್ಕೋತದ ಯಾವುದೇ ಥರದ ಬಂದು ಬರಲಿ ಅವ್ರ ಮನೋಕಾಮನಾ ಪೂರ್ಣ ಮಾಡಿ ಅವ್ರ ಕಷ್ಟವನ್ನು ಪರಿಹಾರ ಮಾಡ್ತಾರೆ ಎರಡನೇದು ಯಾವುದು ಒಂದು ಸಕಲ ಮತ ಸ್ಥಾಪಿತ ಅಂತ ಎಲ್ಲ ಮತದವರು ಎಲ್ಲ ಧರ್ಮದವರು ಎಲ್ಲ ಸಂಪ್ರದಾಯದವರು ಪ್ರಭುಗಳಿಗೆ ಇವ್ನು ನಮ್ಮವನೇ ಅಂತ ಅಂದ್ಕೋತಿದ್ರು ನಮ್ಮ ಹಿಂದೂ ಸಂಸ್ಕೃತ ಸನಾತನ ಬೈರಿಗೆ ಧರ್ಮದವ್ರಿಗೆ ಬಿಟ್ಟೇ ಬಿಟ್ಟರೆ ನಾವು ಸನಾತನ ಇದೀವೇ ಇದೀವಿ ಅದ್ರ ಪ್ರಶ್ನೆ ಇಲ್ಲ ಪರಧರ್ಮೀಯರು ಕೂಡ ಈವನ್ ಮುಸ್ಲಿಮರು ಸಿಖರು ಜೈನರು ಬೌದ್ಧರು ಇವರೆಲ್ಲ ಇವ್ರು ನಮ್ಮವರೇ ಅಂತ ಹೇಳ್ಕೊತಿದ್ರು ಅಷ್ಟು ಸಮರಸ್ತ ಸಮಾಜದಲ್ಲಿ ಅಷ್ಟು ಸಮರಸ್ತ ಪ್ರಭುಗಳು ಸ್ಥಾಪಿತ ಮಾಡಿದರು ಅವತ್ತು ಪ್ರಭುಗಳು ಏನಂದರೆ ಏಕಂ ಸದ್ವಿಪ್ರಾ ಬಹುಧಾ ವದಂತಿ ಇದೆಯನ್ನು ರಿಗೇದ ವಾಕ್ಯ ಇದೆ ಅದರ ಮೇಲೆ ಅದು ಅವ್ರದ್ದು ಬ್ರೀದ ವಾಕ್ಯ ಇತ್ತು ಪರಮಾತ್ಮ ವಸ್ತು ಒಂದೇ ಹಾಂ ವಿಪ್ರಾ ಬಹುರಾಭನಂತ ಬೇರೆ ಬೇರೆ ಹೆಸರು ಕೊಡ್ತಾರೆ ಯಾರು ರಾಮ್ ಅಂತಾರೆ ಯಾರು ಕೃಷ್ಣ ಅಂತಾರೆ ಯಾರು ಹನುಮಾನ್ ಅಂತಾರೆ ಯಾರು ದುರ್ಗಾ ಅಂತಾರೆ ಭವಾನಿ ಅಂತಾರೆ ಬೇರೆ ಬೇರೆ ಹೆಸರು ಕೊಡ್ತಾರೆ ಹೆಸರು ಮಹತ್ವದಿಲ್ಲ ನಾಮರೂಪ ಮಹತ್ವದಿಲ್ಲ ಆ ತತ್ವ ಮಹತ್ವದ್ದು ಹೇಳಿ ಭಗವತ್ ಪೂಜ್ಯ ಪಾರೆಯನ್ನು ಅದ್ವೈತ ಮತ ಸ್ಥಾಪನೆ ಮಾಡಿದರು ಆ ಅದ್ವೈತ ಮತಕ್ಕೆ ಹಿಡ್ಕೊಂಡು ಪ್ರಭುಗಳದ್ದು ಇದು ಸಕಲ ಮತ ಸಿದ್ಧಾಂತ ಇದೆ ಎಲ್ಲ ಮತಗಳು ಎಲ್ಲ ತಮ್ಮ ತಮ್ಮ ಅನುಯಾಯಿಗಳಿಗೆ ಅಲ್ಲೇ ಮುಟ್ಟಿಸ್ತಾರವೈರು ಅಂಥೇಳಿ ಪ್ರಭುಗಳದ್ದು ಇದೇನು ವಿಚಾರ ಇತ್ತು ಇದು ಬಹಳ ಆ ಕಾಲದಲ್ಲಿ ಹಿಂದೂ ಮುಸ್ಲಿಮ್ ಯುನಿಟಿ ಆಗಲಿ ಸಮಾಜದಲ್ಲಿ ಬೇರೆ ಬೇರೆ ಜಾತಿಗಳಾಗಲಿ ಬೇರೆ ಬೇರೆ ವರ್ಣಗಳಾಗಲಿ ಇವರಿಗೆಲ್ಲ ಒಟ್ಟಿಗೆ ಒಂದೇ ಕಡೆ ತಂದು ಏಕಾತ್ಮಕತ ಸಮರಸ್ಥ ಸ್ಥಾಪಿತ ಮಾಡೋ ಕೆಲಸ ಬಹಳ ದೊಡ್ಡ ಪ್ರಮಾಣದಲ್ಲಿ ಪ್ರಭುಗಳು ಮಾಡಿದ್ರು ಅವ್ರು ಮಾಡಿದಷ್ಟು ಕೆಲಸ ನನಗನ್ಸ ಬೇರೆ ಯಾರೂ ಮಾಡಿಲ್ಲ ಈ ಥರ ಕೆಲಸ ಅದಕ್ಕೆ ಬಿಟ್ಟು ಪ್ರಭುಗಳೇನಂದರೆ ಬಹಳಷ್ಟು ಸಾಹಿತ್ಯ ನಿರ್ಮಿತಿ ಮಾಡಿದರು ಮುಖ್ಯ ಅವ್ರ ಮಾತೃಭಾಷಾ ಮರಾಠಿ ಮರಾಠಿ ಎಲ್ಲರ ಬರೆದಿದ್ದಾರೆ ಕನ್ನಡನಲ್ಲೂ ಬರೆದಿದ್ದಾರೆ ಸಂಸ್ಕೃತನಲ್ಲಿ ಬರೆದಿದ್ದಾರೆ ಉರ್ದೂನಲ್ಲಿ ಬರೆದಿದ್ದಾರೆ ಫಾರ್ಸಿನಲ್ಲಿ ಬರೆದಿದ್ದಾರೆ ಬಹುಭಾಷಿಕೇನಿದೆ ಅಂದ್ರೆ ಅವ್ರದು ಕಾವ್ಯ ಪ್ರತಿಭಾ ಇತ್ತು ಅಷ್ಟು ಭಾಷೆಯಲ್ಲಿ ಕಾವ್ಯ ಪ್ರತಿಭಾ ಮಾಡಿದ್ದಾರೆ ಕಾವ್ಯ ರಚನೆ ಮಾಡಿದ್ದಾರೆ ಇದೆಲ್ಲ ಮಾಡಿ ಅಟ್ ದಿ ಏಜ್ ಆಫ್ ಫಾರ್ಟಿ ಸೆವೆನ್ ಅವರಿಗೆ ಈಗ ಇದು ಅವತಾರಿ ಕಾರ್ಯ ಸಮಾಪ್ತ ಮಾಡಬೇಕು ಅಂತ ಅನಿಸಿದ ಮೇಲೆ ಅವರು ಇಲ್ಲಿ ಈ ಸ್ಥಾನದಲ್ಲಿ ಜೀವಂತ ಮಹಾಸಮಾಧಿಯಲ್ಲಿ ಪ್ರವೇಶ ಮಾಡಿದರು ಪ್ರವೇಶ ಸಮಾಧಿಯಲ್ಲಿ ಮಾಡೋಕ್ಕಿಂತ ಮುಂಚೆ ಅವರು ನಮ್ದೇನು ಪರಂಪರಾ ಇದೆ ಇದೇನು ಕೆಲಸ ಇದೆ ಇದು ಹಾಗೇ ನಡಿಬೇಕು ಅಂಥೇಳಿ ಮಾಣಿಕ್ ಪ್ರಭು ಮಹಾರಾಜರಿಗೆ ಈ ಪೀಠದ ಮೇಲೆ ಸ್ಥಾಪಿತ ಮಾಡಿ ಅವರು ಸಮಾಧಿಸ್ತಾಯಿದ್ರು ಅದೇ ಪರಂಪರ ಮನೋಹರ ಪ್ರಭು ಮಹಾರಾಜರು ಪ್ರಭು ಮಹಾರಾಜರು ಶಂಕರ ಪ್ರಭು ಮಹಾರಾಜರು ನಮ್ಮ ಗುರುಗಳು ಸಿದ್ದರಾಜ ಪ್ರಭು ಮಹಾರಾಜರು ಈ ಥರ ಆ ಪರಂಪರಾ ನಡ್ಕೋದು ಬಂದಿದೆ ಇನ್ನೂರು ವರ್ಷ ಆಯಿತು ನಡ್ಕೋತಾ ಬಂದಿದೆ ಈ ದತ್ತ ಜಯಂತಿ ಉತ್ಸವ ಇಲ್ಲಿನ ಬಹಳ ಪ್ರಭುಗಳ ಕಾಲದಿಂದ ಬಹಳ ಪ್ರಸಿದ್ಧವಾದ ದತ್ತ ಜಯಂತಿ ಉತ್ಸವ ಪ್ರಭುಗಳು ಸ್ವತಃಾನೂ ದತ್ತ ಜಯಂತಿ ಉತ್ಸವ ಆಚರಣೆ ಮಾಡ್ತಿದ್ರು ಅದೇ ಪರಂಪರೆ ಈಗೂ ದತ್ತ ಜಯಂತಿ ಉತ್ಸವ ಬಹಳ ವಿಜೃಂಭಣೆಯಿಂದ ಬಹಳ ದೊಡ್ಡ ಪ್ರಮಾಣದಲ್ಲಿ ದತ್ತ ಜಯಂತಿ ಉತ್ಸವ ಆಗುತ್ತೆ ಆಮೇಲೆ ಅನ್ನದಾನ ಪ್ರಭುಗಳ ಕಾಲದಿಂದ ನಡ್ಕೋದು ಬಂದಿದೆ ಅದು ಹಾಗೆ ಅದೇ ಅದೇ ಥರ ಅದನ್ನು ಅನ್ನದಾನ ನಡ್ಕೊಂಡು ಬಂದಿದೆ ವಿದ್ಯಾದಾನದ ಕೆಲಸ ಅದನ್ನು ಹಂಗೆ ನಡ್ಕೊಂಡು ಬಂದಿದೆ ಮುಖ್ಯವಾದಂದ್ರೆ ಪ್ರಭು ಮುಖ್ಯವಾದ ಮಾತು ಏನಂದ್ರೆ ಆ ಏಯ್ಟೀನ್ ಫಿಫ್ಟಿ ಸೆವೆನ್ನಲ್ಲಿ ಏನು ಪ್ರಥಮ ಸ್ವಾತಂತ್ರ್ಯ ಹೋರಾಟ ಆಯಿತು ಅದರಲ್ಲಿ ಪ್ರಭುಗಳು ಪಾಲ್ಗೊಂಡಿದ್ರು ಇದು ಬಹಳ ಏನರ ಒಂದು ಸಂತ ಮನುಷ್ಯ ಒಂದು ಆಧ್ಯಾತ್ಮಿಕ ಕ್ಷೇತ್ರದ ಪುರುಷ ಅಂತ ಯುದ್ಧದಲ್ಲಿ ಅಂತಾ ಆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪಾಲ್ಗೊಂಡಿರೋರು ಅಂದ್ರೆ ಪ್ರಭುಗಳು ಒಬ್ಬರೇ ಆ ಕಾಲದಲ್ಲಿ ಪ್ರಭುಗಳದು ಹತ್ರ ಹನ್ನೆರಡು ನೂರು ಬ್ರಹ್ಮಚಾರಿ ಇರ್ತಿದ್ರು ಅವರಿಗೆ ಪ್ರಭುಗಳು ದಂಡು ಕೊಟ್ಟಿದ್ರು ಅದು ಇನ್ನೂ ಇದಾವೆ ನಮ್ಮ ಹತ್ರ ನೀವು ನೋಡ್ರಿ ಅಲ್ಲಿ ಒಂದು ಯೋಗ ದಂಡ ಕಕ್ಷೆ ಅಂತಿದೆ ಅಲ್ಲಿ ಇದಾವೆ ಇನ್ನು ಆ ದಂಡಗಳು ಕೊಟ್ಟಿದ್ರು ಆತ್ಮರಕ್ಷಾರ್ಥ ಆ ಹನ್ನೆರಡ್ನೂರ್ ಬ್ರಹ್ಮಚಾರಿಗಳು ಎಷ್ಟೋ ಜನ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸಿದ ದಂಡ ತಗೊಂಡು ಇಂಗ್ಲಿಷ್ ಜೊತೆಗೆ ಬ್ರಿಟಿಷ್ ಜೊತೆಗೆ ಯುದ್ಧ ಮಾಡಿದಾರೆ ಆ ತರ ರಾಷ್ಟ್ರೀಯ ಚೇತನಾ ಪ್ರಭುಗಳಿತ್ತು ಇದಿತ್ತು ಈಗ ಈಗಿನ ಪ್ರಭು ಸಂಸ್ಥಾನ ಅಂದ್ರೆ ನಮ್ಮ ಕರ್ನಾಟಕದಾಗೆ ಅಲ್ಲ ಭಾರತದಾಗ ಏನದಂದ್ರೆ ಪ್ರಭುಗಳು ಸ್ಥಾಪಿತ ಮಾಡಿದ ಸಂಸ್ಥಾನ ಅದ ಒಂದ್ ಮೂರ್ಧನ್ಯ ಆಧ್ಯಾತ್ಮಿಕ ಸಂಸ್ಥಾನ ಅದ್ವೈತ ಪರಂಪರೆಯಲ್ಲಿ ಒಂದ್ ಮೂರ್ಧನ್ಯ ಆಧ್ಯಾತ್ಮಿಕ ಸಂಸ್ಥಾನ ಅಂತ ಹೇಳಿ ಇದು ಇದು ಪ್ರಸಿದ್ಧಿ ಇದೆ ದೂರ ದೂರದಿಂದ ಜನ ಬರ್ತಾರೆ ಪ್ರಭು ದರ್ಶನ ಮಾಡ್ತಾರೆ ಪ್ರಭು ಕೃಪಾ ಸಂಪಾದನೆ ಮಾಡ್ತಾರೆ ನಡೆದಿದೆ ಪ್ರಭುಗಳ ಆಶೀರ್ವಾದದಿಂದ ಪ್ರಭುಗಳ ಕೃಪೆಯಿಂದ ಅವ್ರ ಕಾರ್ಯ ಏನಂದ್ರೆ ನಡೆದಿದೆ ಮಾಣಿಕ ಪ್ರಭು ಮಹಾರಾಜರ ಬಗ್ಗೆ ತಿಳಿಸ್ಕೊಟ್ಟಿರಕ್ಕೆ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು